ಪೆಟ್ರೋಲು ಡೀಸೆಲ್ ಗ್ಯಾಸ್ ಬೆಲೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಈ ಬೆಲೆ ಏರಿಕೆ ವಿರುದ್ಧ ಇನ್ನು ಕಾಂಗ್ರೆಸ್ ಪ್ರತಿಭಟನೆ ಹಮ್ಮಿಕೊಂಡಿದೆ ಇದ್ರ ಬಗ್ಗೆ ಸ್ವತಃ ಮಾತನಾಡೋದಕ್ಕೆ ನಮ್ಮ ಈಗ ಕೆಪಿಸಿಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರೆ ಅವ್ರ ಮಾತನಾಡೋಣ ಸರ್ ಈಗ ಜನ ಯಾವ ರೀತಿ ಚೇಂಜ್ ಆಗಿದ್ದಾರೆ ಅಂತಂದ್ರೆ ಕ್ರಿಕೆಟ್ ನಲ್ಲಿ ವಿರಾಟ್ ಕೊಹ್ಲಿ ಹಂಡ್ರೆಡ್ ಸೆಂಚುರಿ ಬರ್ಸ್ತಾರ ಇಲ್ಲ ಅಂತ ಯೋಚನೆ ಮಾಡ್ತಾ ಇದಾರೆ ಬಿಟ್ರೆ ಇಲ್ಲಿ ಪೆಟ್ರೋಲ್ ಬೇರೆ ಸೆಂಚುರಿ ದಾಟಿದೆ ಆದ್ರೆ ಜನ ಕೂಡ ಯೋಚನೆ ಮಾಡ್ತಾ ಇಲ್ಲ ಸರ್ ಯಾಕೋ ಚಿಂತೆ ಮಾಡ್ತಾ ಇಲ್ಲ ಅನ್ಸಲ್ವಾ ಜನರಿಗೆ ಅವಕಾಶ ಮಾಡಿಕೊಡ್ಬೇಕು ಜನರು ದಡ್ರಲ್ಲ ಖಂಡಿತ ಕರ್ನಾಟಕ ರಾಜ್ಯದ ಜನತೆ ಪ್ರಜ್ಞಾವಂತಿದ್ದಾರೆ ಭಾಳ ಆಲೋಚನೆ ಮಾಡಿ ತಮ್ಮ ತೀರ್ಪನ್ನು ಸೂಕ್ತ ಕಾಲದಲ್ಲಿ ತೆಗೆದುಕೊಳ್ತಾರೆ ಈಗ ಏನು ಬೆಲೆ ಏರಿಕೆ ಗಗನಕ್ಕೆ ಹೋಗ್ತಾ ಇದೆ ಆದಾಯ ಪಾತಾಳಕ್ಕೆ ಹೋಗ್ತಾಯಿದೆ ಆದಾಯ ಹೆಚ್ಚಲಿಕ್ಕೆ ಸರ್ಕಾರ ಏನು ಹೇಳಿದ್ರು ಎಲ್ಲರೂ ಕೂಡ ಡಬಲ್ ಆದಾಯ ಬರೋ ನಾವು ಮಾಡ್ತೀವಿ ಅಂತ ಹೇಳಿದ್ರು ಎಲ್ಲಿ ಡಬಲ್ ಆದಾಯ ಬರೋ ಮಾಡಿದ್ರು ಸೊ ಅದಕ್ಕೆ ಇವತ್ತು ಎಲೆಕ್ಷನ್ ಆಗಂಟ ನೋಡಿ ಹೋಗಲಿಲ್ಲ ಎಲೆಕ್ಷನ್ ಆದ ತಕ್ಷಣ ಎಷ್ಟಕ್ಕೆ ಹೋಗ್ತಾ ಇದೆ ಅಂತ ಈಗ ನೂರ ಹನ್ನೊಂದು ಮುಟ್ಟೋ ಕಾಲ ಬಂದ್ಬಿಟ್ಟಿದೆ ನೂರನ್ನೊಂದರೆ ಮೂರು ನಾಮ ತಿರುಪತಿ ನಾಮ ಎಲ್ಲ ಜನರು ಕೂಡ ಹಾಕಿ ದಿನ ಪಿಕ್ ಪಾಕೆಟ್ ಮಾಡ್ತಾಯಿದ್ದಾರೆ ಅದಕ್ಕೆ ನಾವು ಇವತ್ತು ಮೂವತ್ತೊಂದನೇ ತಾರೀಕು ವರ್ಷದ ಕೊನೆ ದಿನ ಅಂದರೆ ವ್ಯಾವಹಾರಿಕವಾಗಿ ವರ್ಷದ ಕೊನೆ ದಿನ ಇವತ್ತೇ ಪ್ರತಿಭಟನೆ ಮಾಡಬೇಕು ಅಂತ ಈಗ ತಾನೇ ನನ್ನ ಮನೆ ಮುಂದೆ ಗ್ಯಾಸ್ ಸಿಲಿಂಡ್ರಿಗೆ ಊನರ್ ಹಾಕ್ಬಿಟ್ಟು ಚಪ್ಪಾಳೆ ತಟ್ಬಿಟ್ಟು ಬಂದೆ ನಾನು ಆ ಗ್ಯಾಸ್ ಸಿಲಿಂಡ್ರ್ ಮೇಲೆ ಹಾಕ್ಬಿಟ್ಟಿದ್ದಾರೆ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಅಂತ ನೀನು ಯೋಜನೆ ಅಪ್ಪ ಇದು ಹೇಳ್ಬಿಟ್ಟು ಎಲ್ಲರಿಗೂ ಕೂಡ ಇದನ್ನು ಅವ್ರೇನು ಹೇಳಿದ್ರು ಸಬ್ಸಿಡಿ ಕೊಡ್ತೀವಿ ಅಂತ ಹೇಳಿದ್ರು ಕೊಡ್ತಾ ಇರಲಿಲ್ವಾ ಮನಮೋಹನ್ ಸಿಂಗ್ ಕೊಡ್ತಾಯಿರ್ಲಿಲ್ವಾ ರಾಜೀವ್ ಗಾಂಧಿ ಸರ್ ಕೊಡ್ತಾ ಇಲ್ವಾ ಎಲ್ಲ ಕಾಲದಲ್ಲೂ ಸಬ್ಸಿಡಿ ಇತ್ತು ಈಗ ಸಬ್ಸಿಡಿನೆಲ್ಲ ತೆಗೆದಾಕ್ಬಿಟ್ಟಿದ್ದಾರೆ ತೆಗೆದಾಕ್ಬಿಟ್ಟು ಈಗ ಎಲ್ಲರೂ ಕೂಡ ತೊಂದರೆ ಅನುಭವಿಸ್ತಾ ಇದ್ದಾರೆ ಅದಕ್ಕೆ ನಾವು ಪ್ರತಿಭಟನೆ ಇದ್ದೇವೆ ನಾನು ಇವತ್ತು ಹೇಳ್ತಾ ಇದ್ದೀನಿ ಇವತ್ತು ಲೇಟ್ ನೀವು ಎಷ್ಟು ಜನ ಮಾಡಿದ್ರು ಬಿಟ್ಟರು ನಾಳೆ ಯಾರು ಕೂಡ ನಿಮ್ಮ ಮೋಟ್ರ್ ಸೈಕಲ್ಲು ನಿಮ್ಮ ಕಾರು ನಿಮ್ಮ ಗ್ಯಾಸ್ ಸಿಲಿಂಡರ್ ಮೇಲೆ ಒಂದು ಊನರ್ ಹಾಕ್ಬಿಟ್ಟು ಫೋಟೋ ಹಿಡಿದುಬಿಟ್ಟು ಪ್ರಧಾನಮಂತ್ರಿ ಬಿ ಜೆ ಪಿಗೆ ಅದನ್ನು ಟ್ಯಾಗ್ ಮಾಡಿ ನಿಮ್ಮ ಸೋಷಿಯಲ್ ಮೀಡಿಯಾಗೆ ಟ್ಯಾಗ್ ಮಾಡಬೇಕು ಅಂತ ಈಗೂ ಕೂಡ ನಾನು ಮನವಿ ಮಾಡ್ಕೊಳ್ತೇನೆ ಈಗ ಕಾಂಗ್ರೆಸ್ ಕಚೇರಿ ಮುಂದೆ ನಾವು ಈಗ ಮಾಡ್ತಾಯಿದ್ದೀವಿ ಸರ್ ಮತ್ತೊಂದು ಕಡೆ ಈಗ ನೀವು ಸಾಕಷ್ಟು ಬಾರಿ ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಾ ಬೆಲೆ ಏರಿಕೆ ವಿರುದ್ಧ ಆದರೂ ಕೂಡ ಬೆಲೆ ಕಡಿಮೆ ಮಾಡಿಲ್ಲ ಮತ್ತೊಂದು ಕಡೆ ಇದರಿಂದ ಜನಸಾಮಾನ್ಯರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ ಆದರೂ ಎಲ್ಲ ಒಂದು ಕಡೆ ಡಬಲ್ ಇಂಜಿನ್ ಸರ್ಕಾರ ಇದ್ರೂ ಕೂಡ ಜನಸಾಮಾನ್ಯರ ಕಡೆ ಗಮನ ಹರಿಸ್ತಾ ಇಲ್ಲ ಸರ್ಕಾರಗಳು ಅಂತ ನೋಡಿ ಡಬಲ್ ಇಂಜಿನ್ ತ್ರಿಬಲ್ ಇಂಜಿನ್ ಎಷ್ಟಾದರೂ ಇವ್ರಿಗೆ ಜನರ ಬಗ್ಗೆ ಕಾಳಜಿ ಇಲ್ಲ ಅವ್ರಿಗೊಂದು ಚೇರ್ಬೇಕು ಅಷ್ಟೇ ಅಧಿಕಾರ ಬೇಕು ಅಷ್ಟೇ ಈಗ ಅಧಿಕಾರದಿಂದ ಕಿತ್ತಾಕೋತ ಕೆಲಸ ನೀವು ಮಾಡಬೇಕು ಸರ್ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಗಳಿಗಿಂತ ಧರ್ಮ ಸಂಘರ್ಷದ ಯುದ್ಧಗಳು ನಡೀತಾ ಇದೆ ಸರ್ ನೋಡಿ ಅವ್ರಿಗೆ ಇದ್ದೀನಲ್ಲ ಇದರಿಂದ ಮುಂದಕ್ಕೆ ಏನು ತೊಂದರೆ ಆಗ್ತದೆ ಅಂತ ಅವರು ಯೋಚನೆ ಮಾಡಿ ಇವತ್ತು ನೋಡಿ ಯಾವುದೋ ಒಬ್ಬ ದೇಶದ ಅಂಬಾಸಿಡ್ರು ಕರ್ನಾಟಕ ಎಂಥ ಪವಿತ್ರವಾದಂಥ ಜಾಗ ಟೆಕ್ನಾಲಜಿಯಲ್ಲಿ ಮುಂದಕ್ಕೆ ಭಾಳ ತೊಂದರೆ ಆಗ್ತಾಯಿದೆ ಅಂಥೇಳಿ ಇವತ್ತು ಪತ್ರ ಯಾವುದೋ ಪೇಪರಲ್ಲಿ ನಾನು ನೋಡಿದೆ ಹಂಗೆ ಇಡೀ ದೇಶ ಭಾರತ ದೇಶವನ್ನು ಕರ್ನಾಟಕದ ಟೆಕ್ನಾಲಜಿಯಲ್ಲಿ ಯುವಕರಲ್ಲಿ ವಿದ್ಯಾವಂತರಲ್ಲಿ ಉದ್ಯೋಗಸ್ಥರಲ್ಲಿ ಉದ್ಯೋಗ ಕೊಡ್ತಾ ಇರೋದನ್ನು ನೋಡ್ತಾ ಇದ್ದಾರೆ ಇದನ್ನ ಈ ದೇಶನ ಈ ರಾಜ್ಯನ ಹಾಳು ಮಾಡ್ತಾ ಇದ್ದಾರೆ ಇದಕ್ಕೆ ಹೊಣೆ ಬಿಜೆಪಿ ಹೊರಬೇಕಾಗ್ತದೆ ಈ ವಿಷಯ ಏನು ಕೆಪಿಸಿಸಿ ಅಧ್ಯಕ್ಷರ ಡಿ ಕೆ ಕ್ಯಾಮ್ರಾ ಪರ್ಸನ್ ಸಂತೋಷ್ ಶಶಿಕುಮಾರ್ ಶೆಟ್ಟಿ ಬಿಟಿವಿ ನ್ಯೂಸ್ ಬೆಂಗಳೂರು